ಗೌರ್ಮೆಂಟ್ ಆಫ್ ಇಂಡಿಯಾ ನೋಡಿ, ಇದನ್ನೆಲ್ಲ ಇಂಟೆಲಿಜೆನ್ಸ್ನವರು, ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟೆಲಿಜೆನ್ಸ್ ವಿಂಗ್ ಇದಾವಲ್ಲ, ರಾ ಇದೆ, ಐ ಬಿ ಇದೆ, ಇವರೆಲ್ಲ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋರು, ಅವರು ಹಿಡ್ದಾಕ್ಬೇಕು. ಈಗ ನೋಡಿ, ಅವನ್ನ ನಾವು ಹಿಡಿದವನು ಆನೇಕಲ್ ಹತ್ರ ನಾವು 4 ಜನ ಹಿಡ್ದಿದ್ದೀವಿ, ಅವರು ಕಪಲ್ 2 ಕಪಲ್ 4 ಜನ ಹಿಡ್ಕೊಂಡ್ರೆ 4 ಜನನೂ ನಮ್ಮ ರಾಜ್ಯಕ್ಕೆ ಬಂದು 1 ವರ್ಷ ಆಗಿದೆ, ಆದರೆ ಇಂಡಿಯಾಕ್ಕೆ ಬಂದು 10 ವರ್ಷ ಆಗಿದೆ, ಬಂದಿದ್ದಾರೆ ಅವ್ರು ಹೇಳ್ಕೊಂಡಿರೋದು 10 ವರ್ಷ ಆಗಿದೆ ಅಂತ. ಈಗ ನಾವು ಅದನ್ನೆಲ್ಲ ಬ್ಯಾಕ್ ಟ್ರ್ಯಾಕಿಂಗ್ ಮಾಡ್ತಾ ಇದ್ದೀವಿ, ಹೆಂಗೆ ಬಂದ, 10 ವರ್ಷ ಎಲ್ಲಿದ್ದ, ಅದು ಇದು ಅಂತ ನಾವು ಮಾಡ್ತಿದ್ವಿ. ಈಗ ನಾವು ಇವರಿಗೆ ತಿಳಿಸಿದ್ದೀವಿ, ಐ ಬಿನವ್ರಿಗೆ, ಇಂಟೆಲಿಜೆನ್ಸ್ ಬ್ಯೂರೋ ಇದೆಯಲ್ಲ, ಅವರು ಕಂಡುಹಿಡಿತಾರೆ. ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ರಾಜ್ಯದಲ್ಲಿ ನಾವು ಇಟ್ಕೊಳ್ತೀವಿ. ಈಗ ನಮ್ಮವರೇ ಹಿಡ್ದಿದ್ದು, ನಮ್ಮ ಪೊಲೀಸೇ ಹಿಡಿದ್ರು, ಹಿಡಿದು ಅವ್ರಿಗೆ ಐ ಬಿನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ಅವ್ರು ಹೇಳ್ತಾರೆ ಇನ್ನೂ ಯಾರೋ ಅವ್ರು ಇದ್ದಾರೆ ಇವರಿದ್ದಾರೆ ಅಂತ. ಇನ್ನು ವಿ ಆರ್ ಸರ್ಚಿಂಗ್. ಹಿಂದೆ ಒಂದು ಸರಿ ಇಂಥದ್ದೇ ಒಂದು ಘಟನೆ ಆಗಿತ್ತು. ಒಬ್ಬ ವ್ಯಕ್ತಿ ಇದ್ರ ಹತ್ರ ಇಲ್ಲ, ಅದ್ಯಾವುದೋ ಒಂದು ದೇವಸ್ಥಾನದ ಹತ್ರ ಒಂದು ಅಂಗಡಿ ಇಟ್ಕೊಂಡು, ಅಂಗಡಿ ಸಾಲಿನಲ್ಲಿ ಅವನು ಒಂದು ಅಂಗಡಿ ಇಟ್ಕೊಂಡಿದ್ದಾನೆ, ಯಾರಿಗೂ ಗೊತ್ತಿಲ್ಲ. ಅವನು ನಾರ್ಮಲ್ ಕೋರ್ಸ್ನಲ್ಲಿ ಅವನು ಒಂದು ಅಂಗಡಿ ನಡೆಸ್ತಾ ಇದ್ದಾನೆ, 10 ವರ್ಷ ನಡೆಸಿದ್ದಾನೆ. ಅಲ್ಲಿ ಒಳಗಡೆ ಒಂದು ಟ್ರಾನ್ಸ್ಮಿಟರ್ ಎಲ್ಲ ಇಟ್ಕೊಂಡು ಯಾವ ದೇಶಕ್ಕೆ ಕಳಿಸ್ತಾ ಇದ್ನೋ ಅದೆಲ್ಲ ಹಿಡಿದ್ರು. ಹಾಗೆ ಬರ್ತಾ ಇರ್ತಾರೆ ಇದೆಲ್ಲ. ಇದು ಬಂದಾಗ ನಾವು ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ನವರು ಇಲ್ಲ, ಅವರಾದರೂ ನಮಗೆ ಇನ್ಫಾರ್ಮೇಷನ್ ಕೊಡಬೇಕು. ನೋಡಿ, ಕರ್ನಾಟಕದಲ್ಲಿ ಕೆಲವು ಸರಿ ಕೊಡ್ತಾರೆ, ಕರ್ನಾಟಕ ಪೊಲೀಸಿಗೆ ಹೇಳ್ತಾರೆ, ನೋಡಿ ಇಂಥವ್ನು ಯಾರೋ ಒಬ್ಬ ಬಂದಿದ್ದಾನೆ, ಎಲ್ಲೋ ಇದ್ದಾನೆ ಹುಡುಕಿ ಅಂತ ಟ್ರೇಸ್ ಮಾಡ್ತಾರೆ. ಇನ್ನೊಂದು ಸಾರಿ ಕೆಲವು ನಮ್ಮವರೇ ಹಿಡಿತಾರೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸುಮ್ಮನೆ ಇದೆಲ್ಲ ಮಾತಾಡೋದು ಅರ್ಥವಿಲ್ಲ. ಈ ಚೀಪ್ ಟಾಕ್ ಅಂತೀವಿ ನಾವು. ನಾನು ಹೇಳಿದ್ದೇನು, ದೇಶದ ಇಂಟೆಲಿಜೆನ್ಸ್ನವ್ರು ಮಾಡಬೇಕಿಲ್ವಾ, ನಾನೇನು ಅವ್ರನ್ನ ಬ್ಲೇಮ್ ಮಾಡೋಕೆ ಹೋಗಿದ್ದೇನೆ? ಅವರು ಮಾಡಬೇಕು, ನಾವು ಮಾಡಬೇಕು. ಜೋಶಿಗೇನಂತೆ ತೆರಿಗೆ ಅಲ್ಲ ರೀ, ಅವ್ರು ಮಾಡಿದ್ರು ನಾವು ಮಾಡಿದ್ರು ಇದೇ ಹೇಳ್ಕೊಂತಿರ್ಗಾನ ನಾವು? ದೇಶದ ಭದ್ರತೆ ಇಂಪಾರ್ಟೆಂಟು. ಅವ್ರು ಮಾಡಿದ್ರೋ ಇವ್ರು ಮಾಡಿದ್ರೋ ನಾನು ಮಾಡಿದ್ನೋ ಇನ್ನೊಬ್ಬರು ಮಾಡಿದ್ರು ಅದೆಲ್ಲ ಇಂಪಾರ್ಟೆಂಟು. ದೇಶದ ಭದ್ರತೆ ಇಂಪಾರ್ಟೆಂಟು. ಯಾರಾದ್ರೇನು, ಯಾರು ಸರ್ಕಾರ ಇದ್ರೇನು, ಭದ್ರತೆ ಅವರಿದ್ದಾಗಲೂ ನಾ ಭದ್ರತೆ ಇರಬೇಕು, ನಾವಿದ್ದಾಗೂ ಭದ್ರತೆ ಇರಬೇಕು, ಎಲ್ಲ ಒಂದೇ ಅಲ್ವಾ? ಅದು ಚರ್ಚೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳ ಹಂತದಲ್ಲಿ ಚರ್ಚೆ ಆಗಿದೆ. ಈಗ ಅದು ಕೋರ್ಟಲ್ಲಿ ಕೆಲವರು ಅದು ವಿರುದ್ಧ 371 ಜೆಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕೋರ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಆರ್ಡರ್ ಇಶ್ಯೂ ಆಗ್ತಾಯಿತ್ತು. ಅವರು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಶರಣ್ ಪ್ರಕಾಶ್ ಅವರು, ಈಶ್ವರ್ ಖಂಡ್ರೆ ಅವರು, ಅವರೆಲ್ಲರೂ ಕೂಡ ನಮ್ಮ 371 ಜೆಗೆ ನೀವು 8% ಏನೋ ಕೊಡಬೇಕು ಅನ್ನೋದ್ರ ಬಗ್ಗೆ ನೀವು 2023 ಆದೇಶ ಆಗಿದೆ, ಆ ಆದೇಶ ಪಾಲನೆ ಮಾಡಿ ಅಂತ ಅವರ ಒತ್ತಾಯ ಮಾಡ್ತಿದ್ದಾರೆ. ನಾವು ಈ 525 ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು 2020. ಸೊ 2020 ನೋಟಿಫಿಕೇಷನಿಂದ ಆಗಬೇಕು ಅಂತ ಒಂದು ವಾದ. ಇನ್ನೊಂದು ವಾದ, ಪ್ರಾಸ್ಪೆಕ್ಟಿವ್ ಆಗಿ 23 ನೋಟಿಫಿಕೇಷನ್ನಿಂದ ಕನ್ಸಿಡರ್ ಮಾಡಿ ಅಂತ ಒಂದು ವಾದ. ಅದನ್ನೇ ಈಗ ಕೋರ್ಟು ತೀರ್ಮಾನ ಮಾಡಬೇಕು. ಕೋರ್ಟಿಂದ ಆದೇಶ ಬಂದ ತಕ್ಷಣ ಆರ್ಡರ್ ಇಶ್ಯೂ ಮಾಡ್ತೀವಿ. ವಾಸ್ತವಾಂಶ ಮಾತಾಡಿದ್ದಾರೆ ರೀ ಅವರು. ನೋಡಿ, ಕಾಂಗ್ರೆಸ್ಸಿಗೆ ಬರೋದು ಬಿಡೋದು ಅವ್ರ ಇಷ್ಟ. ಅದು ಅವ್ರು ಕಾಂಗ್ರೆಸ್ಸಿಗೆ ಬಂದರೆ ನಮಗೂ ಕೂಡ ಕಾಂಗ್ರೆಸ್ಸಿಗೆ ಶಕ್ತಿ ಬರುತ್ತೆ ಅನ್ನೋದಿದ್ದರೆ ಅಥವಾ ತಗೊಳ್ಳೋದು. ನಾವೇನು ಕಾಂಗ್ರೆಸ್ ಪಕ್ಷ, ನಾವು ಎಲ್ಲರನ್ನೂ ತಗೊಳ್ತೀವಿ. ಯಾರು ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಕೊಳ್ತಾರೆ ಅವ್ರನ್ನ ಕಾಂಗ್ರೆಸ್ಸಿಗೆ ತೊಗೊತೀವಿ, ನಮಗೇನು ತೊಂದರೆ ಇಲ್ಲ. ಆದರೆ ಅವ್ರು ಬರ್ತಾರೆ, ಕೇಳಿ ಅವ್ರನ್ನ. ಆದರೆ ಅವ್ರು ಹೇಳಿರೋದು ಏನಂದರೆ, FIR ಎಲ್ಲ ಮಾಡಿದವ್ರನ್ನೆಲ್ಲ ರಾಜೀನಾಮೆ ಕೇಳಿದ್ರೆ ಎಲ್ಲ FIR ಮಾಡಿರೋರೆಲ್ಲ ಕೊಟ್ಬಿಡ್ಬೇಕು. ಎಷ್ಟು ಜನದ ಮೇಲೆ FIR ಇದೆ ಅಂದಲಿ ಪಟ್ಟಿ ಮಾಡಿಬಿಟ್ಟು ಅವ್ರದ್ದೆಲ್ಲ ರಾಜೀನಾಮೆ ಕೇಳ್ಬಿಡೋಣ. ನನಗೆ ಕೇಳಿಸಿಲ್ಲ, ನಿಮಗೆ ಹೆಂಗೆ ಕೇಳಿಸ್ತದೆ? ನನಗೆ ಕೇಳಿಲ್ಲಪ್ಪ. ಅವಾಗ ನೋಡೋಣ ಬಿಡಿ. ಥ್ಯಾಂಕ್ ಯು. ಇಲ್ಲ, ಈಗ ಸದ್ಯಕ್ಕೆ ಮುಂದಿನ ದಿನದಲ್ಲಿ ಮಾಡ್ತೇವೆ. ಆದರೆ ಸಪರೇಟಾಗಿ ಮುಂದಿನ ದಿನದಲ್ಲಿ ಒಂದು ಕ್ಯಾಡರ್, ನಾನು ಅದನ್ನೇ ಹೇಳಿದ್ದು, ವರ್ಟಿಕಲ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಅದು ಏನಂದರೆ ಸಪರೇಟಾಗಿ ಈಗ ನೋಡಿ, ಇಷ್ಟು ದಿವಸ ಇಂಟೆಲಿಜೆನ್ಸ್ ವಿಂಗ್ ಇದೆ ನಮ್ಮಲ್ಲಿ. ಇಂಟೆಲಿಜೆನ್ಸ್ ವಿಂಗಿಗೆ ನಾವು ಇಲ್ಲಿಂದ ತೆಗೆದು ಯಾರನ್ನೋ ಒಬ್ಬನ ಅಲ್ಲಿ ಹಾಕ್ಬಿಡ್ತಿದ್ದೋ, ಈ ಪೊಲೀಸ್ ಸ್ಟೇಷನ್ನಿಂದನೂ ಯಾರನ್ನೋ ಸೆಲೆಕ್ಟ್ ಮಾಡಿ ಅಲ್ಲಿಗೆ ಹಾಕ್ಕೊಳ್ತಿದ್ದೋ. ಈಗ ಹೊಸದಾಗಿ ಅದಕ್ಕೊಂದು ಕ್ಯಾಡರನ್ನೇ ಮಾಡಿಬಿಟ್ಟಿದ್ದೀವಿ. ಈಗ ಅದಕ್ಕೆ ರೆಕ್ರೂಟ್ಮೆಂಟೇ ಬೇರೆ ಆಗುತ್ತೆ, ಟ್ರೈನಿಂಗೇ ಬೇರೆ ಆಗುತ್ತೆ. ಇಂಟೆಲಿಜೆನ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟೇ ಮಾಡಿದ್ದೀವಿ ಬೆಂಗಳೂರಿನಲ್ಲಿ. ಹಾಗಾಗಿ ಅವರಿಗೆ ಒಂದು ಸಪ್ರೇಟ್ ಕ್ಯಾಡರ್ ಆಗಿದೆ.
ಅದೇ ಪ್ರಕಾರ ಇದಕ್ಕೂ ಮುಂದಿನ ದಿನಗಳಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ಗೆ ರೆಕ್ರೂಟ್ಮೆಂಟ್ ಮಾಡುವಾಗ ಸಪ್ರೇಟಾಗಿ ಮಾಡುವಂಥ ಕಾಲ ಬರುತ್ತೆ. ಇಲ್ಲ ಈಗ ನೋಡಿ, ನಾವು ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ. ಸಿ ಎಮ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸೇ ಹೇಳಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀವಿ, ವಿ ಡೋಂಟ್ ಟಾಲರೇಟ್ ದಿಸ್ ಡ್ರಗ್ ಮೆನೇಸ್ ಅಂತ. ಎಷ್ಟು ಕ್ರಮ ತಗೋಬೇಕೋ ಅಷ್ಟನ್ನು ತಗೊಳ್ತಾ ಇದ್ದೀವಿ. ನಾವು ಹಿಡಿದು ಸಾವಿರಾರು ಕೋಟಿ ರೂಪಾಯಿ ವರ್ತು ಕಳೆದ ಒಂದೂವರೆ ವರ್ಷದಲ್ಲೇನೆ ಹೆಚ್ಚು ಕಮ್ಮಿ ಇನ್ನೂರ ಕೋಟಿ ರೂಪಾಯಿ ಡ್ರಗ್ಸನ್ನು ನಾನೇ ಸುಡ್ಸಾಕಿದ್ದೀನಿ. ಅಷ್ಟೊಂದು ಹಿಡಿದಿದೆ, ಕಂಟಿನ್ಯೂಸ್ ಆಗಿ ಹಿಡಿತಾ ಇದ್ದೀವಿ. ನೀವು ಹೇಳ್ದಂಗೆ ಫಾರಿನ್ ಕಂಟ್ರಿಯಿಂದನೂ ಬರುತ್ತೆ, ಬೇರೆ ಬೇರೆ ರಾಜ್ಯದಿಂದ ಬರುತ್ತೆ. ಇದು ನಾವು ವಿಜಿಲೆಂಟ್ ಆಗಿರ್ಬೇಕು, ಇಡೀ ದೇಶದಲ್ಲಿ ಆಗ್ಬೇಕು, ಬರೀ ಕರ್ನಾಟಕ ಒಂದರಲ್ಲಿ ಆಗಿಬಿಟ್ರೆ ಆಗೋದಿಲ್ಲ. ನಾವು ಈಗ ಆಂಧ್ರ ಪ್ರದೇಶದಲ್ಲಿಂದ ನಮಗೆ ಸುಮಾರು ಬರ್ತಾ ಇತ್ತು, ಅದನ್ನು ಈಗ ಕಂಟ್ರೋಲ್ ಮಾಡಿದ್ದೇವೆ. ಈಗ ನಾವು ಅದನ್ನು ಕಂಪ್ಲೀಟ್ ಬ್ಲಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಯಾವುದೋ ಒಂದು ರೂಪದಲ್ಲಿ ತಂದುಬಿಡ್ತಾರೆ. ಆಮೇಲೆ ಈಗ ಒಂದು ಹೊಸದಾಗಿ ಬಂದಿದೆ ಹೈಡ್ರೋಗಾಂಜಾ ಅಂತ. ಹೈಡ್ರೋಗಾಂಜಾ ನೀರ ಮೇಲೆ ಅದು ಸೊಲ್ಯೂಷನ್ಸ್ ಇರುತ್ತೆ, ಸೊಲ್ಯೂಷನ್ನಲ್ಲಿ ಬೆಳೀತಾರೆ ಅದನ್ನ. ಅದು ಇದಕ್ಕಿನ್ನ ಹತ್ತು ಪಟ್ಟು ಸ್ಟ್ರಾಂಗ್ ಆಗಿರುತ್ತಂತೆ. ಅದನ್ನು ಈಗ ಇಲ್ಲೇ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಂಡು ಬೆಳ್ಕೋಬೋದು. ಅಂಥದ್ದಕ್ಕೆ ಕೂಡ ನಾವು ಇವಾಗ ಯಾವ ರೀತಿ ಕ್ರಮ ಮಾಡಬೇಕು, ಅದನ್ನ ತಗೊಂಡವರು ಅಥವಾ ಬೆಳೆದವರು ಅದನ್ನು ಕಂಡುಹಿಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನಾವು ವಿಜಿಲೆಂಟ್ ಆಗಿದ್ದೀವಿ. ಆಮೇಲೆ ಫಾರಿನ್ ಕಂಟ್ರೀಸಿಂದ ಬರೋವ್ರ ಮೇಲೆ ನಿಗಾ ಇಟ್ಟಿದ್ದೀವಿ. ಈಗ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಫಾರಿನ್ ಸ್ಟೂಡೆಂಟ್ಸು. ಬೆಂಗಳೂರು ಕರ್ನಾಟಕದಲ್ಲಿ ಒಂದು 10,000 ಹೆಚ್ಚು ಜನ ಫಾರಿನರ್ಸ್ ಇದ್ದಾರೆ, ಕೆಲಸಕ್ಕಿರೋರು ಆಮೇಲಿಂದ ಇದು ಸ್ಟೂಡೆಂಟ್ಸ್ಗಳು ಎಲ್ಲ ಸೇರಿ. ಅವರು ಈಗ ಒಂದೊಂದು ವರ್ಗ, ಈಗ ಸಮ್ ಆಫ್ ದಿ ಆಫ್ರಿಕನ್ ಕಂಟ್ರೀಸಿಂದ ಬರ್ತಕ್ಕಂಥವ್ರು ಸುಮಾರು ಜನ ಇದರಲ್ಲಿ ಸಿಗಾಕ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಮಾನಿಟ್ರ್ ಮಾಡ್ತೀವಿ, ಅವ್ರನ್ನ ಪರ್ಮನೆಂಟಾಗಿ ಮಾನಿಟ್ರ್ ಮಾಡ್ತೀವಿ. ಆ ಏರಿಯಾಗಳು ಎಲ್ಲೆಲ್ಲಿ ಅವರು ಇದ್ದಾರೆ ಮನೆಗಳು, ಆ ಜುರಿಸ್ಟ್ರಿಕ್ಷನಲ್ ಪೊಲೀಸಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಗೆಲ್ಲ ಪಾಸ್ಪೋರ್ಟ್ ಸೀಸ್ ಮಾಡ್ಕೋಬೇಕು, ಅದು ಇದು ಏನೆಲ್ಲ ಮಾಡಬೇಕು. ನಿಮಗೆ ಆಶ್ಚರ್ಯ ಆಗ್ಬೋದು, ಕಳೆದ ಒಂದೂವರೆ ವರ್ಷದಲ್ಲಿ ಸುಮಾರು 100 ಜನ ಡಿಪೋರ್ಟ್ ಮಾಡಿದ್ದೀವಿ. ಡಿಪೋರ್ಟ್ ಅಂದರೆ ವಾಪಸ್ ಅವ್ರದ್ದು ಕಳಿಸ್ಬಿಟ್ಟಿದ್ದೀವಿ. ಯಾಕಂದ್ರೆ ನಾವು ಅವ್ರನ್ನ ಇಲ್ಲಿ ಜೈಲ್ನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಇಂಟರ್ನ್ಯಾಷನಲ್ ಇದು ಬಂದುಬಿಡ್ತದೆ. ಆದ್ದರಿಂದ ಅವ್ರನ್ನ ವಾಪಸ್, ಬೆಸ್ಟ್ ಅಂದರೆ ವಾಪಸ್ ಕಳಿಸ್ಬಿಟ್ರಪ್ಪ ನೀವು ಇಲ್ಲಿ ಇಟ್ಕೋಬೇಡಿ ಅಂತ ಅವ್ರ ಹೈಕಮಿಷನ್ ಅಥವಾ ಎಂಬೆಸ್ಸಿಗೆ ಹೇಳ್ತೀವಿ. ಅವ್ರನ್ನ ಅಲ್ಲಿ ತನಕ ನಾವು ಅರೆಸ್ಟ್ ಮಾಡಿದ್ಮೇಲೆ ಅವ್ರನ್ನ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಕೊತೀವಿ ನಾವು. ಎಷ್ಟು ದಿವಸ ಇಟ್ಕೊಳಕ್ಕಾಗತ್ತೆ? ಅವ್ರನ್ನ ಡಿಟೆನ್ಷನ್ ಸೆಂಟರ್ ಅಂತ ಇದೆ, ಇಟ್ಕೊಂಡಿದ್ದೀವಿ. ಒಂದು ತುಮಕೂರಲ್ಲಿ ಒಂದಿದೆ, ಬೆಂಗಳೂರಲ್ಲಿದೆ, ಅಲ್ಲೆಲ್ಲ ಇಟ್ಕೊಂಡಿದ್ದೀವಿ. ಆ ಡಿಟೆನ್ಷನ್ ಸೆಂಟರ್ನಲ್ಲಿ 15 20 ದಿವಸ, ಒಂದೊಂದು ಸಾರಿ 3 4 ಅಲ್ಲಿಂದ ಆ ಎಂಬೆಸ್ಸಿನವ್ರು ಕ್ಲಿಯರೆನ್ಸ್ ಕೊಡೋ ತನಕ ನಾವೇನು ಮಾಡೋಕ್ಕಾಗಲ್ಲ. ಆ ಎಂಬೆಸ್ಸಿನವರು ಕೌನ್ಸಿಲ್ನವರು ಅವ್ರಿಗೆ ಕೊಟ್ಟ ಮೇಲೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ, ಕಳಿಸ್ತಾರೆ ವಾಪಸ್.